ಸ್ಟಾರ್ಟ್. ಪರ್ವತಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ನಿಂಗಪ್ಪ ಗಂಗಪ್ಪ ಬಾರಿಗಿಡದ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಟಿಫಿಕೇಟ್ ಸರ್. ನಮಸ್ತೆ, ತಮ್ಮ ಹೆಸರು? ನಿಂಗಪ್ಪ ಗಂಗಪ್ಪ ಬಾರಿಗಿಡದ ಅಂತಾರೆ. ತಮ್ಮೂರು ಯಾವುದು ಸರ್? ಯಳವತ್ತಿ. ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿರೋದು? ಯಳವತ್ತಿ ಗ್ರಾಮ ಪಂಚಾಯತಿಯಿಂದ ನಾನು ಸದಸ್ಯರ ಚುನಾಯಿತ. ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಸರ್? ನಾವು ನೋಡ್ರಿ, ಎಲ್ಲ ಕೆಲಸನೂ ಮಾಡಿದ್ದೇವೆ. ನಾವು ಎಲ್ಲ ನಾವು ಕೂಲಿ ಕೆಲಸ ಮಾಡಿದ್ವಿ. ಆನಂತರ ಲಾರಿಗೆ ಹೋಗಿ ಲಾರಿ ಡ್ರೈವರ್ ಆದ್ವಿ. ಲಾರಿ ಡ್ರೈವರ್ ಆಗಿ ಜನ ಎಲ್ಲ ನಮ್ಮ ಕರೆಸಿ ನಿಲ್ಲಿಸಿ ಎಲೆಕ್ಷನಿಗೆ ನಿಲ್ಲಪ್ಪ ಅಂತ ಹೇಳಿದ್ರಿ. ಹಾಗಾದರೆ ಆ ಒಂದು ಕೆಲಸ ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂದರೆ ಕಾರಣ ಸರ್? ಏನೇ ನಮ್ಮ ದುಡಿದು ಒಟ್ಟು ಇದಾಯ್ತ್ರಿ, ಒಟ್ಟು ಜನರಿಗೆ ಒಟ್ಟು ನಮ್ಮ ಇದನ್ನ ತಿಳಿಸೋಣ, ಅವ್ರಿಗೆ ಸೇವೆ ಮಾಡೋಣ ಅಂತ ನಮಗೆ ಒಟ್ಟು ಇದು ಬಂತು. ಅದಕ್ಕೆ ಅವ್ರ ಜನರೆಲ್ಲ ನಮ್ಮ ಅಲ್ಲಿ ಅಂದರು, ಅವ್ರ ನಿಲ್ಲಿಸಿ ಗೆಲ್ಲಿಸಿದ್ರು ನನಗೆ. ಹಾಗಾದರೆ ಜನಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ತಮ್ಮ ಮನಸ್ಸಿನಲ್ಲಿದೆ ಸರ್? ಹೌದ್ರಿ ಸರ್. ಇಲ್ಲಿ ತಾವು ಚುನಾಯಿತರಾಗಬೇಕಂದ್ರೆ ಇಲ್ಲಿ ತಮಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಐತ್ರಿ ಸರ್? ನಾವು ಸುಮಾರು ಒಂದು 10-12 ವರ್ಷಲಿಂತ ಅವರು ಹಿರಿಯರ ಕುಟ್ಟಾಗೆಲ್ಲ ಓಡಾಡ್ಕೊಂಡು ಬಂದಿದ್ದೇವೆ. ಅವ್ರಿಗೆ ಎಲ್ಲ ಇದನ್ನು ಮಾಡಿದ್ರು. ಈ ಸಲ ಅವರು ನಮ್ಗೊಂದು ಟಿಕೆಟ್ ನೀಡಿದರು, ನಾವು ಚುನಾಯಿತರ ಅದು ಹರಿಸಿ ಬಂದಿರು. ತಾವು ರಾಜಕೀಯಕ್ಕೆ ಬರಬೇಕಂದ್ರೆ ಗುರುಗಳು ಅಂತ ಯಾರಾದರೂ ಇದ್ದಾರೆ ತಮಗೆ? ಇದಾರ್ರಿ ಮಲ್ರೆ, ಇಷ್ಟಪಡ್ತೇವ್ರಿ. ಗಡಿನಿ ಶಿವಣ್ಣರ ಅಂತ ಇದ್ದಾರ್ರಿ ನಮ್ಮ ಓಣಿ ಹಿರಿಯರು. ಕಪೇಟ್ ರಾಮಣ್ಣರ ಅಂತ ಇದ್ದಾರ್ರಿ. ಹೊಳ್ಳಿ ಗುಡ್ಡಳ್ಳ ರೂನ್ಯಾಗ ಇವ್ರು ಇದ್ದಾರೆ. ಮಲ್ರೆಡ್ಡಿ ಸಾವ್ಕರ್ ಇದ್ದಾರೆ, ಅಪ್ಪಣ್ಣಾರ್ ಇದ್ದಾರೆ. ಬಸಾಪುರ ಜಯಪ್ ಸಾವ್ಕರ್ ಇದ್ದಾರೆ ಬಸಾಪುರ ಅಂತ ಹೇಳ್ರಿ. ಹೊಳ್ಳಿ ಇಲ್ಲೇ ಮಸ್ತಾರ್ ಸರ್ ಅಂತ ಇದ್ದಾರೆ ಮುಡೇನಿ. ಅತಿಗೇರಿ ಸಾಹೇಬ್ರು ಅಂತ ಇದ್ದಾರ್ರಿ, ಶರೀಫ್ ಸಾಹೇಬ್ರು ಅಂತ ಇದ್ದಾರ್ರಿ. ತಾವು ರಾಜಕೀಯಕ್ಕೆ ಬರ್ಬೇಕಂದ್ರೆ ಇವರ ಸ್ಫೂರ್ತಿ ಅಂತ ಹೇಳ್ತೀವಿ. ಹೌದ್ರಿ, ಇವರೇ ನಮಗೆಲ್ಲ ಹಿಂದ್ಲಿಂತ ಶೆಟ್ರ ಬಸಣ್ಣ ಅಂತ ಇದ್ದಾರ್ರಿ. ಅವರೆಲ್ಲರೂ ಕೂಡಿ ನಿಂಗಪ್ಪನ ಇದನ್ನು ಮಾಡ್ಬೇಕಂತ ಅಂತೇಳಿ ಅವ್ರ ಅಭಿಪ್ರಾಯದಿಂದಲೇ ನಾವು ನಿಂತಿದ್ವಿ. ಇಲ್ಲಿ ತಾವು ಸ್ಪರ್ಧಿಸಬೇಕು ಅಂದರೆ ರಾಜಕೀಯಕ್ಕೆ ತಾವು ಏನು ಚಿಹ್ನೆ ತೊಗೊಂಡಿದ್ರಿ ಸರ್ ಗುರುತು? ನಾವು ಆಟೋ ತೊಗೊಂಡಿದ್ದೀವಿ ರೀ, ರಿಕ್ಷಾದ ಒಂದು ಗುರುತಿನಿಂದ ತಾವು ಇಲ್ಲಿ ಜಯಭೇರಿಯನ್ನು ಬರೆಸಿದ್ದೀರ. ಮತ್ತೆ ಈ ಒಂದು ಎಷ್ಟನೇ ವಾರ್ಡ್ನಿಂದ ಸ್ಪರ್ಧಿಸಿದ್ರಿ? ಮೂರನೇ ವಾರ್ಡಿಂದ. ಮೂರನೇ ವಾರ್ಡ್ನಲ್ಲಿರುವಂತಹ ಮತದಾರರ ಸಂಖ್ಯೆ ಸರ್? ಅಲ್ಲೇ 1100 ಚಿಲ್ಲರೆ ಐತ್ರಿ. ತಮಗೆ ಬಿದ್ದಂಥ ಮತಗಳು? ನಮಗೆ 451 ಬಿದ್ದಿದ್ರು. ಎಷ್ಟು ಮತದ ಅಂತರದಿಂದ ತಾವಿಲ್ಲಿ ಜಯಭೇರಿಯನ್ನು ಬರೆಸಿದ್ದೀರ? 102 ರೀ. 102 ಮತದಿಂದ ತಾವಿಲ್ಲಿ ಜಯಭೇರಿಯನ್ನು ಬರೆಸಿದ್ದೀರ. ಹಾಗಾದರೆ ಈ ಒಂದು ಉನ್ನತವಾದಂಥ ಜಯಭೇರಿಯನ್ನು ಬರೆಸಬೇಕಂದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಮತದಾರರು ಕೂಡ ಕಾರಣ. ಹಾಗಾದರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೆ ನಾವು ಒಳ್ಳೆಯದನ್ನು ಮಾಡಿದ್ರಿ, ಒಳ್ಳೆಯದ ಹೇಳ್ಕೊತ ಎಲ್ಲ ಅವ್ರ ಆಸೆ ಏನೇನು ಕೇಳ್ಕೊಳ್ಳೋದ್ರಿ. ಆಸೆ ಏನು ಮತ್ತು ಅವ್ರ ಆಸೆ ಏನು ಇವತ್ತು ಉಷ್ಟ್ರಿಗೆ ತೀರ್ಸೋಕ್ಕಾಗಲ್ಲ ರೀ ನನ್ನ ಕೈಲಿ. ಅದರಲ್ಲಿ ಒಂದು ನನ್ನ ಕೈಲಿ ಆದಷ್ಟು ಸಾಧ್ಯ, ಪಂಚಾಯತಿ ಅಂದಾನ ಏಟು ಬರ್ತೈತಿ ಅಷ್ಟು ಅವ್ರಿಗೆ ಮುಟ್ಟಿಸಿ ಹಿಣ್ಮುತ್ನ ಆಗ್ಬೇಕಾಗೈತಿ ನಾನು 5 ವರ್ಷದಲ್ಲಿ. ಹಾಗಾದರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಿದ್ದೇವೆ ನಾವು. ಸರ್, ನೀವು ಇವಾಗ ತಾನೇ ಚುನಾಯಿತರಾಗಿದ್ದೀರ, ಇನ್ನು 5 ವರ್ಷದ ಒಂದು ಅಧಿಕಾರಾವಧಿ ತಮ್ಮ ಕೈಯೊಳಗಿರತ್ತೆ. ಹಾಗಾದರೆ ಈ ಒಂದು 5 ವರ್ಷದ ಅಧಿಕಾರಾವಧಿಯೊಳಗೆ ತಾವು ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡಿದ್ದೀರ? 5 ವರ್ಷ ಚುನಾವಣೆ ಒಳಗೆ ರೀ ನಾವು ಎಷ್ಟು ಸಾಧ್ಯ ಆಗೈತೆ ಅಷ್ಟು ಜನರಿಗೆ ಏನು ಬೇಕು ಕೇಳಿಕೊಂಡು ಅವ್ರಿಗೆ ಏನೇನು ಈಗ ಪ್ಲಾಟ್ ಅಂತ ಬರ್ತವೆ. ಈಗ 10 ಮಂದಿ ಕೇಳಿದರೆ ಒಬ್ಬರಿಗೆ ನಾವು ಕೊಡಲೇಬೇಕು, ಹಾಗೆ ಎಲ್ಲರಿಗೆ ಸಮಾಧಾನದಿಂದ ಅವ್ರಿಗೆ ಕೊಡಬೇಕು. ಈಗ ಪೈಪ್ ಲೈನ್ ಹಾಕ್ಸಿದ್ವಿ ಊರಲ್ಲಿ, ಹೊಸ ನೀರು ಬರ್ತಾ ಇದ್ದಾವೆ ಕೆಲವು ಏರಿಯಾಕ್ಕೆ, ಇನ್ನು ಕೆಲವು ಏರಿಯಾಕ್ಕೆ ಹಾಕಿಸ್ಬೇಕ್ರಿ ನಾವು ಪೈಪ್ ಲೈನು. ಆನಂತರ CC ರೋಡು ಎಲ್ಲ ಮಾಡಿದ್ದೀವಿ, ಅವರು ಮಾಡಿಸಿದ್ದೇವೆ, ನಾವೇನು ಮಾಡಿಲ್ಲ, ದುಡ್ಡು ಹಾಕಿ ಮಾಡಿಸಿದ್ದೇವೆ ಎಲ್ಲ. ಈಗ ಹಂಗೆ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ಇನ್ನೊಂದು ಏನಂದರೆ ಈಗ ಕೆಲಸ ಮಾಡೋ ಹೊತ್ತಿನಾಗ ಅವ್ರು ಇವರು ತೊಂದ್ರೆ ಅದು ಹಂಗೆ ಇದು ಹಿಂಗೆ ಅಂತೇಳಿ ತೊಂದ್ರೆ ಮಾಡ್ತಾರೆ ರೀ. ತೊಂದ್ರೆ ಮಾಡಿದ್ರು ಹಂಗೆ ಅನುಸರಿಸ್ಕೊಂಡು ನಾವೇ ತಡ್ಕೊಂಡು ಮಾಡ್ಬೇಕು ರೀ. ಆ ಥರದ ಒಂದು ತೊಂದರೆಗಳಾದ್ರೂ ನೀವೇ ಸಹಕರಿಸ್ಕೊಂಡು ಇಲ್ಲೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀರ? ಸುಮಾರು ತೊಂದ್ರೆ ಬರ್ತಾ ಇದಾವ್ ರೀ. ಮತ್ತು ಅವಕ್ಕೆಲ್ಲ ಈಗ ನಾವು ಹಠ ಹಿಡಿತೀವಿ ರೀ, ಪಂಚಾಯತಿಯಾಗ ಹೋಗಿ ಗುದ್ದಾಡ್ತೀವಿ ರೀ, ಆಗಲ್ಲ ಅವು. ಈಗ ನಮ್ಮ ಕೆಲಸ ಇವತ್ತು ಆಗೇಬೇಕಂತೀವಿ ನಾವು, ಆದ್ರೆ ಅಲ್ಲಿ ವಾತಾವರಣ ಹಂಗಿರಲ್ಲ. ಅವರು ಎಲ್ಲ ಡಿಸಿಷನ್ ಪಂಚಾಯತಿ ನಮ್ದಿಲ್ರಿ, ಈಗ ಪಂಚಾಯತಿ BJP ಐತ್ರಿ, ನಾವು ಕಾಂಗ್ರೆಸ್. ಈಗ ಈಗ ನಾವು ಎಲ್ಲ ಪಂಚಾಯತಿಗೆ ಹೋಗಿ ಪಪ್ಪಟ್ಟಿ ಮಾಡಿ ಅವರಿಂದ ಕೆಲಸ ತಗೊಂಡ್ಬಂದು ಆಟೆಲ್ಲ ಇಟ್ಟ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೇವ್ರಿ.
ಹಾಗಾದ್ರೆ ನೀವು ಚುನಾಯಿತರಾಗಿ 6 ತಿಂಗಳಾಯ್ತು, 6 ತಿಂಗಳು ದರೋಗ ಯಾವ ಒಂದು ಕೆಲಸನ ಪ್ರಗತಿಯಲ್ಲಿ ತಂದಿದ್ದೀರ ಸರ್? ಸದ್ಯ ನೀರು ಹಾಕ್ಸಿದೇವ್ರಿ, ಕುಡಿ ನೀರು ಈಗ ಪೈಪ್ ಲೈನ್ ಹಾಕಿಸಿ ಸುಮಾರು ದೂರ್ಲಿಂದ ತಂದು ನೀರು ಬಿಟ್ಟಿದೇವ್ರಿ. ಈಗ ಇನ್ನ ಕರೆಂಟ್ ಕಂಬ ಎಲ್ಲ ಕರೆಂಟ್ ಬಾಗ್ ಇವನ್ ಜ್ಯೋತಿ ಮಾಡಿದೇವಿ. ಹೊಳ್ಳಿ ಪಕೇನಿ ಕಟ್ಸಿದೀವಿ, ಒಂದು ಅಷ್ಟೋ ಇಷ್ಟೋ ಪಕೇನಿ ಮುಗ್ದಿದಾವ. ಎಲ್ಲ ಅವ್ರಿಗೇನು ಬೇಕು ಅವನ್ನ ಕೇಳ್ಕೊಂತ ಮಾಡ್ತಾ ಇದ್ದೀನಿ. ಈಗ ರೇಷನ್ ಕಾರ್ಡಿಂದ ಅಂದ್ರು ಅವನು ತಂದು ಎಲ್ಲ ಇಲ್ಲೇ ಮಾಡಿ ಇದನ್ನ ಮಾಡ್ತಾ ಇದ್ದಾರ್ರಿ, ಎಲ್ಲ ಮಾಡ್ತಾ ಇದ್ದಾರ್ರಿ. ಒಟ್ಟಿನಲ್ಲಿ ಉನ್ನತವಾದಂತಹ ಒಂದು ಪ್ರಗತಿಪರ ಕೆಲಸನ ಇಲ್ಲಿ ಈ ಗ್ರಾಮ ಪಂಚಾಯತ್ ಒಳಗೆ ತಾವಿಲ್ಲಿ ಮಾಡ್ತಾ ಇದ್ದೀರಾ ಸರ್? ಹಾಗಾದ್ರೆ ಅಂದ್ರೆ ಇಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ನೀವು ನಮ್ಮ ಗ್ರಾಮೀಣ ಮುಖಾಂತರ ಏನು ಸಂದೇಶ ಕೊಡ್ತೀರಿ? ಜನರು ಈಗ ನಾವು ಹೇಳಿದ್ದಕ್ಕೆ ಏನಿಲ್ಲ, ನೀವು ಅವ್ರಿಗೆ ತಿಳಿದಂಗ ಎಲ್ಲ ತೋರಿಸ್ಬೇಕು. ನೀವು ಅವ್ರಿಗೆ ಜನರಿಗೆ ತಿಳಿಸ್ಬೇಕು. ಈಗ ನನ್ನಲ್ಲಿಂತ ಆಗಲಿಲ್ಲ ಅಂದ್ರೆ ಅವ್ರು ನಿಮ್ಮ ಟಿ ವಿ ನೋಡಿರ ಬಂದು ನಾನು ಕೇಳ್ಬೇಕು ಅವರು, ಇಂಥ ಕೆಲಸಕ್ಕೆ ನೀವು ಅಲ್ಲಿ ಆಶ್ವಾಸನೆ ಕೊಟ್ರಿ, ನಮ್ಮ ಕೆಲಸ ಯಾಕೆ ನಡೆಸುವಲ್ರಿ ಈಗ ಅಂತ ಅವ್ರು ನನ್ನ ಕೇಳ್ಬೇಕು. ಕೇಳಿದಾಗ ನನಗೆ ಗೊತ್ತಾಗ್ತೈತಿ. ಈಗ ನಿಮ್ಮ ಅವ್ರ ಮನಸ್ಸಿನಾಗ ಒಂದಿರ್ತೈತಿ, ಅವ್ನು ಮಾತಾಡ್ಸಿದ್ರೆ ಮಾಡಂಗಿಲ್ಲ ಬೇಡ ಅಂತೇಳಿ ಅವ್ರು ಸುಮ್ಮನೆ ಅಡ್ಡಾಡೋದು ಬೇಡ. ನಾನು ಕೇಳಿ ಅವ್ರು ಬೇಕಾದಂಥ ವೈರಿ ಆಗಲಿ, ಅವ್ರು ಹೊಡೆದಾಡುವಲ್ರಕ್ಕ ಇಂಥದ್ದು ಆಗ್ಬೇಕಾಯ್ತು ನಿಂಗಪ್ಪ ಅಂದರೆ ನಾನು ನನ್ನ ಕೈಲಿ ಆದಷ್ಟು ಸಹಾಯ ಅವ್ರು ಮಾಡಿ ಮುಟ್ಟಿಸ್ತೇನೆ ರೀ. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ಪ್ರವೀಣ್ ಹಿರೇಮಠ ಜೊತೆ ಮಂಜುನಾಥ್ ಅರ್ಥ.